ಪೆನ್ಷನ್ 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 ಯಾಕೆ ಸರ್ ಇಷ್ಟು ಬೇಗ ಪೆನ್ಷನ್ ಬಗ್ಗೆ ಟೆನ್ಷನ್ ಮಾಡ್ಕೊಳ್ತಾ ಇದ್ದೀರಾ ಈ ಟೆನ್ಷನ್ ನ ತಡ್ಕೊಳ್ಳಕ ಆಗದಲೇ ಪೆನ್ಷನ್ ಬಗ್ಗೆ ಮಾತಾಡ್ತಾ ಇದೀವಮ್ಮ ಅಯ್ಯೋ ನಿಮ್ಮ ಟೆನ್ಷನ್ ಪೆನ್ಷನ್ ಎರಡು ಸೈಡ್ ಗೆ ಇಟ್ಬಿಡಿ ನಮ್ಮದು ಇಲ್ಲಿ ಕಾಡಿನ ಸಮಸ್ಯೆ ಉದ್ಭವ ಆಗಿದೆ ನಿಮ್ಮ ಸಮಸ್ಯೆ ಇನ್ನ ನಮ್ಮ ಸಾಹೇಬರ ದೊಡ್ಡ ಸಮಸ್ಯೆ ಆಗಿದೆ ನಿಮ್ಮ ಸಮಸ್ಯೆ ಏನು ಅಂತ ಹೇಳಿ ಸಾಂಸ್ಕೃತಿಕ ಕಲಾ ಸಂಘದವರು ಭಾರತೀಯ ಪುರಾತನ ಡ್ಯಾನ್ಸ್ ನ ಪ್ರದರ್ಶನ ಮಾಡಕ್ಕೆ ಕಾಡಿನಿಂದ ಒಬ್ಬ ಡ್ಯಾನ್ಸರ್ ನ ಕರೆಸಿದ್ರು ಅವನ ಹೆಸರು ಕುಚುಕು ಅಂತ ಕಾರ್ಯಕ್ರಮ ಮುಗಿತು ಆ ಕುಚುಕುನ ಕಾರ್ಯಕ್ರಮದ ಜವಾಬ್ದಾರಿ ನಮ್ಮ ಸಾಹೇಬರ ಮೇಲೆ ಬಿತ್ತು ಈ ಸೋಮಾರಿ ದೇಶದಿಂದ ಆ ಕುಚುಕು ತಪ್ಪಿಸ್ಕೊಂಡ್ಬಿಟ್ಟ ಸರ್ ನೀವೇ ಬಿಟ್ಬಿಟ್ಟು ನನ್ನ ಮೇಲೆ ಅಪವಾದ ಹೊರಿಸಬೇಡಿ ಏನು ಕಾಡಿಗೆ ಕರ್ಕೊಂಡು ಹೋದಾಗ ಮಿಸ್ಸಿಂಗ್ ಅಲ್ರ ಕಷ್ಟದಿಂದ ಕಡ್ರ ತಪ್ಪಿಸ್ಕೊಂಡು ಹೋಗೋದು ಸಹಜ ಆದ್ರೆ ಇಲ್ಲಿ ಗೆಸ್ಟ್ ಆ ಮಿಸ್ಸಿಂಗ್ ಅವನು ತಪ್ಪಿಸ್ಕೊಂಡಿರೋದು ನನಗೆ ಏನು ಚಿಂತೆ ಇಲ್ಲ ಯಾಕೆಂದ್ರೆ ಕಾದು ಅವನು ತೌರ್ ಮನೆ ಯಂಗ ಹೋಗ ಕಾಡ್ ಸೇರ್ಕೊಂಡೆ ಸೇರ್ಕೊತಾನೆ ಅವನು ಸೇರ್ಕೊಂತಾನೆ ಹೋಗ್ತಾ ನಿಮ್ಮ ಪಿಸ್ತೂಲ್ ತಗೊಂಡು ಹೋಗಿದ್ದಾನೆ ಅನ್ನೋದನ್ನ ಮರೆಯಬೇಡಿ ಆ ಪಿಸ್ತೂಲ್ ಇಲ್ಲ ಅಂದ್ರೆ ನೀವು ಡಿಸ್ಮಿಸ್ ಅದೇನಾಯ್ತು ಅಂದ್ರೆ ಸಾಹೇಬರು ನಾವು ಕಾಡ್ ಹೋದ್ವಿ ಅಲ್ಲಪ್ಪ ಕುಚುಕು ಅವನು ಸಿಗ್ದ ಅಲ್ಲ ಕುಚುಕು ನೀನ್ ಯಾವ ಮಹಾ ಡ್ಯಾನ್ಸರ್ ಅಂತ ಸಾಂಸ್ಕೃತಿಕ ಕಲಾವೇದಿಕೆ ಕರ್ಕೊಂಡ್ಬಂದ್ರು ಅಂತ ಕೇಳಿದ್ವಿ ನಿಮ್ಗೆ ಡ್ಯಾನ್ಸ್ ಗೊತ್ತಾ ಅಂತ ಕೇಳಿದ್ವಿ ಭಾರತೀಯ ಕಲಾ ವೇದಿಕೆಯಲ್ಲಿ ಡ್ಯಾನ್ಸ್ ಎಷ್ಟು ಎತ್ತರಕ್ಕೆ ಬೆಳೆದಿದೆಯಾ ಅಂತ ಕೇಳಿದೆ ಎಲ್ಲ ಒಂದು ಸ್ಟೆಪ್ ಹಾಕು ಅಂತ ಕೇಳಿದೆ ಅಂದಿದ್ದೆ ತಡ ಆ ಕಚು ಪಿಚುಚು ಕಚಿಚೆ ಪಚಿಚೆ ಅಂದ ಅದು ಯಾವ ಭಾಷೆ ಮಾತಾಡ್ಕೊಂಡು ನಮಗಂತೂ ಅರ್ಥ ಆಗಲಿಲ್ಲ ನಿಮ್ಮ ಸಾಹೇಬರು ಅಚ್ಚ ಕನ್ನಡದಲ್ಲಿ ಮಾತಾಡಿದ್ರೆ ನಿಮಗೆ ಅರ್ಥ ಆಗಲ್ಲ ಆದಿವಾಸಿ ಭಾಷೆ ನಿಮಗೆ ಅರ್ಥ ಆಗುತ್ತಾ ಸರ್ ನನಗೆ ಇವಾಗ ಅರ್ಥ ಆಗ್ತಾ ಇದೆ ಅವನು ಕೈ ಕಾಲು ಆಡ್ಕೊಂಡು ಕುಚುಕು ಪಚಿಕು ಏನೇನು ಅಂತಿದ್ದಲ್ಲ ಇದು ಆದಿವಾಸಿ ಡ್ಯಾನ್ಸ್ ಅಂತ ಇವಾಗ ಗೊತ್ತಾಯ್ತು ಅವನು ಹುಚ್ಚು ನನ್ನ ಮಗ ನಿನ್ನ ರೇಸಕ್ಕೆ ಏನೇನು ಹೇಳೋನೆ ಸರ್ ಅವನು ಕೈ ಕಾಲು ಆಡ್ಕೊಂಡು ಕುಚುಕು ಪಚಿಕು ಅಂತ ಡ್ಯಾನ್ಸ್ ಮಾಡ್ಕೊಂಡು ಹಂಗೆ ನಿನ್ ಪಿಸ್ತೂಲ್ ಎಗರ್ಸ್ಕೊಂಡು ಹೋಗ್ಬಿಟ್ಟವನೆ ನನ್ ಪಿಸ್ತೂಲು ದೇವ್ರೇ ಡಿಪಾರ್ಟ್ಮೆಂಟ್ ಅವ್ರು ಕೊಟ್ಟಿರೋ ಪಿಸ್ತೂಲು ಆದಿವಾಸಿ ಪಾಲಾಯ್ತು ಅಂದ್ರೆ ಏನ್ ಕತೆ ಅವನ್ ಯಾರಿಗಾದ್ರೂ ಡಮ್ ಅನ್ಸಿದ್ರೆ ನಮ್ ಸಹಾಯ ಬರ್ತಾನೆ ಡಮ್ ಇನ್ಸ್ಪೆಕ್ಟ್ರೆ ನೀವು ಯಾಕೆ ಕಾಡಿಗೆ ಹೋಗಿ ಆ ಆದಿವಾಸಿ ಹುಡುಕಬಾರ್ದು ಅಯ್ಯೋ ಅವ್ನು ಕಾಡಿಗೆ ಹೋಗಿಲ್ಲ ಇಲ್ಲೇ ಎಲ್ಲೋ ಓಡಾಡ್ಕೊಂಡವನೇ ಅವ್ನ ಕೈಲಿ ಪಿಸ್ತೂಲ್ ಅದಲ್ಲ ಅದೇ ನಮಗೆ ಸಮಸ್ಯೆ ನಮಗೆ ಒಬ್ಬ ಆದಿವಾಸಿ ಡ್ಯಾನ್ಸರ್ ಬೇಕಾಗಿದ್ದಾನೆ ನಿಮಗೆ ಅವನ ಕೈಲಿರೋ ಪಿಸ್ತೂಲ್ ಬೇಕಾಗಿದೆ ಅಲ್ವಾ ಆ ಅವನ ಸಕ್ಕತ್ತ ಡ್ಯಾನ್ಸ್ ಮಾಡ್ತಾನೆ ಅದಕ್ಕೆ ಬೇರೆ ಭಾಷೆಯವರೆಲ್ಲ ಅವನ್ನ ಕರೆಸ್ತಾರೆ ಹೌದು ಸರ್ ಇದರಿಂದ ನಮಗೂ ಸಹಾಯ ಆಗುತ್ತೆ ನಿಮಗೂ ಸಹಾಯ ಆಗುತ್ತೆ ನೀವು ಆ ಆದಿವಾಸಿನ ಹಿಡಿದು ನಮಗೆ ಕೊಡಿ ನಾವು ಅವನ ಕೈಲಿರೋ ಪಿಸ್ತೂಲ್ ಅನ್ನು ತೆಗೆದು ನಿಮಗೆ ಕೊಡ್ತೀವಿ ಸರ್ ಸೂಪರ್ ಆಗಿದೆ ಐಡಿಯಾ ಬನ್ನಿ ಸರ್ ಹುಡುಕಡ ಸಕ್ಕರೆ ನೋಡಿ ನಾಸ್ಕರೆಯ ಈ ಇನ್ಸ್ಪೆಕ್ಟರ್ ನಾಗಮಂಗಲ ನಾಗರಾಜ್ಗೆ ಹಗಲತ್ತು ಗುಂಡ ಹರಿಸೋದು ಗೊತ್ತು ರಾತ್ರಿ ಹೊತ್ತು ಗುಂಡ ಹಾಕೊಂಡು ಗುಂಡಾಗಿರಿ ಮಾಡೋ ಗುಂಡಗಳನ್ನ ಹಿಡಿಯೋದು ಗೊತ್ತು ಅಲ್ಲಿ ಮುರಿಯೋದು ಗೊತ್ತು ಹಿಡಿದಿರೋ ಕೊಳ್ಳನ್ನ ಬಿಡೋದು ನಿಮ್ಮ ಐಡಿಯಾ ತೋಪಾಯ್ತು ಅದೇ ಅಲ್ರಿ ಇನ್ಸ್ಪೆಕ್ಟರ್ ನಾಗರಾಜ್ ಅವರೇ ಸಕ್ಕರೆ ನಾಡಲ್ಲಿ ಹುಟ್ಟಿದ್ದೀನಿ ಅಂತೀರಾ ಕಬ್ ತಿಂದಿರೋ ಬುದ್ಧಿ ಎಷ್ಟು ಶಾರ್ಪ್ ಆಗಿರ್ಬೇಕು ಕಳ್ಳರು ನಡೆಯೋದಕ್ಕೆ ಯಾರಾದ್ರೂ ಬೈಕ್ ನಲ್ಲಿ ಇಟ್ಟರೋ ಅಂತ ಸೌಂಡ್ ಮಾಡ್ಕೊಂಡೇನ್ರಿ ಹೋಗ್ತಾರೆ ನಿಧಾನಕ್ಕೆ ಹೋಗಿ ಹಿಡಿಬೇಕಪ್ಪ ನಿಧಾನ ಕುದ್ರೆ ಹೆಂಗ್ ಹಿಡಿಯೋದು ಹಿಂಗ್ ಹಿಡಿಯೋದು ಇದನ್ನ ಅಲ್ಲೇ ಯಾಕೆ ದಬಾಕ್ಲಿಲ್ಲ ಇವ್ರು ಬಿಡ್ಲಿಲ್ಲ ಪೊಲೀಸ್ ಡ್ರೆಸ್ ಕಂಡ್ರೆ ಹೊಡಿಯಕ್ ಬರ್ತಾನೆ ಪೊಲೀಸ್ ಡ್ರೆಸ್ ಕಂಡ್ರೆ ತಾನೆ ಅವ್ನು ಒದೆಗ್ ಬರೋದು ಬಿಚ್ಚಕ್ ಹೋಗ್ರಿ ಅಂದ್ರೆ ಆದಿವಾಸಿಗಳ ಡ್ರೆಸ್ ಹಾಕೊಂಡು ಹೋಗಿ ಅಂತ ಜುಮ್ಮಲ್ಲ ಕಡಿ ಜುಮ್ಮಲ್ಲ ಕಡಿ ಜುಮ್ಮಲ್ಲ ಜುಮ್ಮಾಲೆ 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 ಅಂದ್ರೆ ನೀವ್ ಯಾರು ಗೊತ್ತಾಗ್ಲಿಲ್ಲ ಕಾಡು ಗಲಗಲ 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 ನಾಗೋಳೆ ಪಕ್ಕ ನಾಗ್ರೇಡೆ ಹಾಗಾದ್ರೆ ನೀವು ನಮ್ ಕಡೆ ಇದೇ ಖುಷಿಲಿ ನಾವೆಲ್ಲ ಒಂದ್ ಹೆಜ್ಜೆ ಹಾಕ್ಬಿಡೋಣ ಘಮ ಘಮ ತಿನ್ನು ಪಕ 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 ನಮ್ ಕಡೆಯವ್ರ ನೀವು ಲಕ ಲಕ ಪಕ ಪಕ ಜುಮ್ಮಲ ಕಡೆ ಜುಮ್ಮಲ ಕಡೆ ಜುಮ್ಮಲ ಜುಮ್ಮಾಲೆ 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 ಜುಮ್ಮಾಲೆ